ಯಡಿಯೂರಪ್ಪನವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ದುರ್ಬಲ ಮುಖ್ಯಮಂತ್ರಿ ಅಂತ ಕರೆಯೋದವರು. 25 ಜನ ಎಂಪಿಗಳನ್ನು ಗೆಲ್ಸ್ಕೊಂಡಿದ್ದಾರೆ ಕರ್ನಾಟಕದವರು, ಬಿಜೆಪಿಯವರಿಗೆ 3 ಜನ ಮಂತ್ರಿಗಳಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವರು? ಪ್ರಧಾನಮಂತ್ರಿ ಹತ್ರ ಕೂತ್ಕೊಂಡು ನಮ್ಮ ರಾಜ್ಯದಲ್ಲಿ ಈ ತರ ಪ್ರವಾಹದಿಂದ ಮತ್ತೆ ಇವ್ರಿಗೆ ಏನ್ ಕೆಲಸ ಸರ್ಕಾರಕ್ಕೆ, ಸರ್ಕಾರದವರಿಗೆ? ಏ ಆಯ್ತ್ರಿ, ಇವ್ರಿಗೆ ಏನ್ರಿ ಕೆಲಸ? ಸರ್ಕಾರ ಬಿಟ್ಬಿಟ್ಟು ಹೋಗ್ಲಿ ಇವರು. ಸಿ ಮುಖ್ಯಮಂತ್ರಿ ಆದವರು ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗ್ಬೇಕು. ಇವರು ಧೈರ್ಯ ಇಲ್ಲದೆ ಹೋದ್ರೆ, ಮಾತಾಡಕ್ ಆಗದೆ ಹೋದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ನಾವು ಮುಖ್ಯ ಪ್ರಧಾನಮಂತ್ರಿಗಳು ಬೆಂಗಳೂರು ಬಂದಿದ್ರು 7ನೇ ತಾರೀಕು. ಬಂದಾಗ ಪತ್ರ ಬರೆದಿದ್ದೋ ನಾವು, ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾವು ಭೇಟಿ ಮಾಡಬೇಕು ನಿಮಗೆ ಅಂತ, ಪ್ರವಾಹದ ಬಗ್ಗೆ ಮಾತಾಡಬೇಕು ಅಂತ. ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಪ್ರಧಾನಮಂತ್ರಿ, ಹೇಗೆ ಭೇಟಿ ಮಾಡೋದು? ಯಡಿಯೂರಪ್ಪನವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ದುರ್ಬಲ ಮುಖ್ಯಮಂತ್ರಿ ಅಂತ ಕರೆಯೋದವರು. 25 ಜನ ಎಂಪಿಗಳನ್ನು ಗೆಲ್ಸ್ಕೊಂಡಿದ್ದಾರೆ ಕರ್ನಾಟಕದವರು, ಬಿಜೆಪಿಯವರಿಗೆ 3 ಜನ ಮಂತ್ರಿಗಳಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವರು? ಪ್ರಧಾನಮಂತ್ರಿ ಹತ್ರ ಕೂತ್ಕೊಂಡು ನಮ್ಮ ರಾಜ್ಯದಲ್ಲಿ ಈ ತರ ಪ್ರವಾಹದಿಂದ ಮತ್ತೆ ಇವ್ರಿಗೆ ಏನ್ ಕೆಲಸ ಸರ್ಕಾರಕ್ಕೆ, ಸರ್ಕಾರದವರಿಗೆ? ಏ ಆಯ್ತ್ರಿ, ಇವ್ರಿಗೆ ಏನ್ರಿ ಕೆಲಸ? ಸರ್ಕಾರ ಬಿಟ್ಬಿಟ್ಟು ಹೋಗ್ಲಿ ಇವರು. ಸಿ ಮುಖ್ಯಮಂತ್ರಿ ಆದವರು ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗ್ಬೇಕು. ಇವರು ಧೈರ್ಯ ಇಲ್ಲದೆ ಹೋದ್ರೆ, ಮಾತಾಡಕ್ ಆಗದೆ ಹೋದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ನಾವು ಮುಖ್ಯ ಪ್ರಧಾನಮಂತ್ರಿಗಳು ಬೆಂಗಳೂರು ಬಂದಿದ್ರು 7ನೇ ತಾರೀಕು. ಬಂದಾಗ ಪತ್ರ ಬರೆದಿದ್ದೋ ನಾವು, ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾವು ಭೇಟಿ ಮಾಡಬೇಕು ನಿಮಗೆ ಅಂತ, ಪ್ರವಾಹದ ಬಗ್ಗೆ ಮಾತಾಡಬೇಕು ಅಂತ. ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಪ್ರಧಾನಮಂತ್ರಿ, ಹೇಗೆ ಭೇಟಿ ಮಾಡೋದು?